ಸಸ್ಯಗಳು ಅಡುಗೆ ತಯಾರಿಸುವ ಸೊಗಸಿನ ವಿಧಾನ. ನಾವು ಪರಿಸರವನ್ನು ನೋಡಿದಾಗ ಹಲವು ಚಂದದ ಚಿತ್ರಣಗಳು ಕಾಣುತ್ತವೆ. ನಾವೆಲ್ಲರೂ ಪ್ರಕೃತಿಯ ಬಣ್ಣ ಹಾಗೂ ಕಂಪನ್ನು ಆನಂದಿಸುತ್ತೇವೆ, ಆದರೆ ಅದರಲ್ಲಿ ಸಸ್ಯಗಳ ಕೊಡುಗೆಯನ್ನು ಮರೆತು ಬಿಡುತ್ತೇವೆ. ಭೂಮಿಯಲ್ಲಿ ಜೀವಿಗಳು ಉಳಿಯಲು ಬೆಳೆಯಲು ಗಿಡಗಳು ಬೇಕೇ ಬೇಕು. ಗಿಡಗಳ ಬೆಳವಣಿಗೆಗೆ ಮೂಲವೇ ಬೆಳಕಡುಗೆ, ಅಂದರೆ ಫೋಟೋಸಿಂಥೆಸಿಸ್. ಗಿಡಗಳು ಮಣ್ಣಲ್ಲಿ ಗಟ್ಟಿಯಾಗಿ ನಿಲ್ಲಲು ಅವುಗಳ ಬೇರುಗಳು ಕಾರಣ. ಈ ಬೇರುಗಳು ಮಣ್ಣಲ್ಲಿರುವ ನೀರನ್ನು ಹೀರಿಕೊಂಡು ತಮ್ಮ ಕೊಳವೆಗಳ ಮೂಲಕ ಕಾಂಡ ಹಾಗೂ ಎಲೆಗಳಿಗೆ ಕಳುಹಿಸುತ್ತದೆ. ಕಾಂಡವು ಎಲೆಗಳನ್ನು ಹಿಡಿದುಕೊಂಡಿರುತ್ತದೆ. ಇದರಿಂದ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಸೂರ್ಯನ ಬೆಳಕಿಂದ ಹೀರಲು ನೆರವಾಗುತ್ತದೆ. ಎಲೆ ಗಿಡದ ತುಂಬಾ ಮುಖ್ಯವಾದ ಭಾಗ. ಬೆಳಕಡುಗೆ ಅಂದರೆ ಗಿಡಗಳ ಆಹಾರ ತಯಾರಿಸುವ ಕೆಲಸ ಮತ್ತು ಆಕ್ಸಿಜನ್ ಹೊರಬಿಡುವ ಕ್ರಿಯೆ ಎಲೆಗಳಲ್ಲೇ ಆಗುತ್ತದೆ. ಸಣ್ಣ ಪೊರೆಯುಳ್ಳ ಎಲೆಯು ತೊಟ್ಟಿನ ಸಹಾಯದಿಂದ ಕಾಂಡಕ್ಕೆ ಹೊಂದಿಕೊಂಡಿರುತ್ತದೆ. ಈ ತೆಳು ಪೊರೆಯು ಸೂರ್ಯನ ಬೆಳಕನ್ನು ಹಿಡಿಯಲು ವಿಶಾಲ ಪದರವನ್ನು ಒದಗಿಸುತ್ತದೆ. ಎಲೆಯ ಸೀಳು ನೋಟದಲ್ಲಿ ಕೋಶದ ತೆಳ್ಳನೆಯ ಹೊರ ಹಾಗೂ ಒಳಪದರವನ್ನು ಕಾಣಬಹುದು. ಹೊರಪದರದ ಅಡಿಯಲ್ಲಿ ಇಕ್ಕಟ್ಟಾದ ಕೋಶಗಳು ಕಂಡುಬರುತ್ತವೆ. ಈ ಎಲ್ಲಾ ಕೋಶಗಳು ಸಸ್ಯಗಳ ಅಡುಗೆದಾಣ ಅಂದರೆ ಕ್ಲೋರೋಪ್ಲಾಸ್ಟ್ ಎಂಬ ವಿಶೇಷವಾದ ಭಾಗಗಳನ್ನು ಹೊಂದಿರುತ್ತವೆ. ಈ ಅಡುಗೆದಾಣದಲ್ಲಿ ಕ್ಲೋರೋಫಿಲ್ ಎಂಬ ಬೆಳಕು ಹೀರುವ ರಚನೆಗಳಿರುತ್ತವೆ. ಎಲೆಯ ಹಸಿರು ಬಣ್ಣಕ್ಕೂ ಇವೇ ಕಾರಣ. ಮುಂದಿನ ಪದರವು ಬಿಡಿಜಾಗಗಳ ಜೊತೆ ಹರಡಿಕೊಂಡಿರುವ ಕೋಶವನ್ನು ಹೊಂದಿವೆ. ಈ ಭಾಗವು ಕೂಡ ಕೊಳವೆಗಳನ್ನು ಹೊಂದಿರುತ್ತವೆ. ಹೀರಿಕೊಂಡ ನೀರನ್ನು ಎಲೆಗೆ ಸಾಗಿಸಲು ಇವು ನೆರವಾಗುತ್ತವೆ. ಕೆಳಪದರ, ಎಲೆದೆರವು ಇಲ್ಲವೇ ಸ್ಟೋಮೆಟಾ ಎಂದು ಕರೆಯಲಾಗುವ ಭಾಗಗಳನ್ನು ಹೊಂದಿರುತ್ತವೆ. ಎಲ್ಲಾ ಎಲೆದೆರವುಗಳು ಎರಡು ಕೋಶಗಳಿಂದ ಸುತ್ತುವರೆದಿರುತ್ತವೆ. ಈ ಕೋಶಗಳು ಎಲೆದೆರವಿನ ತೆರೆಯುವಿಕೆ ಹಾಗೂ ಮುಚ್ಚುವಿಕೆಯನ್ನು ನಿಯಂತ್ರಿಸುತ್ತವೆ. ಎಲೆಯು ಎಲೆದೆರವುಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣದಿಂದ ಹೀರಿಕೊಳ್ಳುತ್ತದೆ. ಅಲ್ಲಿಂದ ಅದು ಬಿಡಿಜಾಗಗಳ ಮೂಲಕ ಬೆಳಕು ಹೀರುಕಗಳು ಅಂದರೆ ಕ್ಲೋರೋಫಿಲ್ ಇರುವ ಕೋಶಗಳನ್ನು ಸೇರುತ್ತದೆ. ಹೀಗೆ ನೀರು ಹಾಗೂ ಕಾರ್ಬನ್ ಡೈಆಕ್ಸೈಡ್ಗಳೆರಡೂ ಅಡುಗೆದಾಣ ಅಂದರೆ ಕ್ಲೋರೋಪ್ಲಾಸ್ಟ್ ಸೇರಿಕೊಳ್ಳುತ್ತವೆ. ಈ ಕ್ಲೋರೋಪ್ಲಾಸ್ಟ್ಗೆ ಸೂರ್ಯನ ಬೆಳಕಿನಿಂದ ಶಕ್ತಿ ಹೀರುವ ಅಳವು ಕೂಡ ಇದೆ. ಈ ಶಕ್ತಿಯನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿಂದ ಗ್ಲೂಕೋಸ್ ಹಾಗೂ ಆಮ್ಲಜನಕವನ್ನು ಹೊರತೆಗೆಯಲು ಉಪಯೋಗಿಸುತ್ತದೆ. ಈ ಆಮ್ಲಜನಕ ಮತ್ತು ಗ್ಲೂಕೋಸ್ ಅಣುಕೂಟಗಳು ಕ್ಲೋರೋಪ್ಲಾಸ್ಟ್ನಿಂದ ಹೊರಬರುತ್ತವೆ. ಗಿಡದ ಬೆಳವಣಿಗೆಯ ಸಮಯದಲ್ಲಿ ಈ ಗ್ಲೂಕೋಸ್ ಕೊಳವೆಗಳ ಮೂಲಕ ಗಿಡದ ಎಲ್ಲಾ ಭಾಗಗಳಿಗೂ ತಲುಪುತ್ತದೆ. ಬಿಡಿಜಾಗದಲ್ಲಿರುವ ಆಕ್ಸಿಜನ್ ಸ್ಟೋಮೆಟಾ ಮೂಲಕ ಹೊರಬರುತ್ತದೆ. ಬೆಳಕಡುಗೆ ಕ್ರಿಯೆಯಲ್ಲಿ ತಯಾರಾಗುವ ಆಕ್ಸಿಜನ್ ವಾತಾವರಣ ಸೇರಿ ಬದುಕುಳಿಯಲು ನೆರವಾಗಬಲ್ಲ ಗಾಳಿಯಾಗುತ್ತದೆ. ಇಲ್ಲಿ ಗ್ಲೂಕೋಸ್ ಇಲ್ಲವೇ ಆಹಾರ ಗಿಡದ ಎಲ್ಲಾ ಭಾಗಗಳಿಗೂ ತಲುಪಿ ಸಸ್ಯದ ಬೆಳವಣಿಗೆಗೆ ನೆರವಾಗುತ್ತದೆ. ಒಟ್ಟಾರೆಯಾಗಿ ಹಸಿರು ಗಿಡಗಳು ಬೆಳಕಡುಗೆ ಕ್ರಿಯೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಇವು ಬೇರಿನ ಸಹಾಯದಿಂದ ಮಣ್ಣಿನಲ್ಲಿ ನೆಲೆಯಾಗಿರುತ್ತವೆ. ಈ ಬೇರುಗಳು ಕೊಳವೆಗಳ ಸಹಾಯದಿಂದ ಹೀರಿಕೊಂಡ ನೀರನ್ನು ಎಲೆಗಳಿಗೆ ರವಾನಿಸುತ್ತವೆ. ಕೆಳಪದರವು ಸ್ಟೋಮಟಾ ಎಂಬ ಭಾಗಗಳನ್ನು ಹೊಂದಿದೆ. ಈ ಸ್ಟೋಮಟಾ ಸಹಾಯದಿಂದ ಎಲೆಯು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತದೆ. ಕ್ಲೋರೋಪ್ಲಾಸ್ಟ್ನಿಂದ ನೀರು ಹಾಗೂ ಕಾರ್ಬನ್ ಡೈಆಕ್ಸೈಡ್ ಹೀರಲ್ಪಡುತ್ತದೆ. ಕ್ಲೋರೋಫಿಲ್ ಹಾಗೂ ಸೂರ್ಯನ ಬೆಳಕಿನಿಂದ ಗ್ಲೂಕೋಸ್ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತದೆ. ಆಕ್ಸಿಜನ್ ಸ್ಟೋಮಟಾದ ಮೂಲಕ ಹೊರಬರುತ್ತದೆ. ಗಿಡದ ಬೆಳವಣಿಗೆಯ ಹಂತದಲ್ಲಿ ಈ ಗ್ಲೂಕೋಸ್ ಬೇರೆ ವಿಶೇಷವಾದ ಕೊಳವೆಗಳ ಮೂಲಕ ಗಿಡದ ಎಲ್ಲಾ ಭಾಗಗಳಿಗೂ ಸಾಗಿಸಲ್ಪಡುತ್ತದೆ. ಇಂತಹ ಬೆರಗುಗೊಳಿಸುವ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.